ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಚ್ ಗುಲ್ಲಹಳ್ಳಿ ಹಾಗೂ ಕುಂಬಳಗೋಡು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ 75ನೇ ಸಂವಿಧಾನ ದಿನಾಚರಣೆ ಪ್ರಯುಕ್ತ ಸಂವಿಧಾನ ಜಾಗೃತ ಜಾಥಾ ಭೀಮರಾವ್ ಅಂಬೇಡ್ಕರ್ ರವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ನಂತರ ಸ್ತಬ್ಧ ಚಿತ್ರ ಮೆರವಣಿಗೆ ಕಾರ್ಯಕ್ರಮ. ಕ್ಷೇತ್ರದ ಶಾಸಕರು ಎಸ್ಟಿ ಸೋಮಶೇಖರ್ ಗೌಡ ರವರು, ಹಿರಿಯ ಮುಖಂಡರಾದ ಶ್ರೀ ಕೃಷ್ಣಮೂರ್ತಿ ರವರ ಹಾಗೂ ಕಾರ್ಯಕರ್ತರ ಮತ್ತು ಸ್ಥಳೀಯರ ನೇತೃತ್ವದಲ್ಲಿ ನೆರವೇರಿಸಿದರು. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸರ್. ಇದು ಒಂದು ನಮಗೆಲ್ಲ ತುಂಬ ಖುಷಿನೇ ಇದು, ಯಾಕೆಂದರೆ ನಮ್ಮ ಈ ಇದರಲ್ಲಿ ಸಿಕ್ಕಿರೋದು ಅವಧಿನಲ್ಲಿ ನಮಗೆಲ್ಲ ಇದು ಖುಷಿ ಸರ್. ಹಂಗಾಗಿ ಏನು ಗೊತ್ತಾ, ನಮ್ಮ ಎಮ್ ಎಲ್ ಎ ಸಾಹೇಬರು ಸಹಕಾರದೊಂದಿಗೆ ನಮ್ಮ 27 ಜನ ಮೆಂಬರು, ನಮ್ಮ ಮಾಜಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಶಿವಮದಣ್ಣವರು ಶಿವಣ್ಣವರು, ನಮ್ಮ ಮಾಜಿ ಅಧ್ಯಕ್ಷರು ಮಹೇಶ್ ಅಣ್ಣವರು, ಇವರೆಲ್ಲರ ಸಹಕಾರದೊಂದಿಗೆ ನಾವೆಲ್ಲ ಇವತ್ತು ಈ ಪ್ರೋಗ್ರಾಮ್ನ ನಡೆಸ್ತಾ ಇದ್ದೀವಿ ಸರ್. ಸೊ ಸಂವಿಧಾನ ಜಾರಿಯಾಗಿ 75 ವರ್ಷ ಆದರೂ ಕೂಡ ಸಂವಿಧಾನದ ಆಶಯಗಳು ಇನ್ನೂ ಸಂಪೂರ್ಣ ಈಡೇರಿಲ್ಲ ಅನ್ನೋ ಒಂದು ಮಾತಿದೆ, ತಾವೇನು ಹೇಳ್ತೀರಾ ಸರ್? ಈಡೇರೋದನ್ನು ನಾವು ಇನ್ನೊಬ್ರಿಗೆ ಹೇಳ್ಬಿಟ್ಟು ಅದನ್ನು ಕಲ್ತ್ಕೊಳ್ರಿ ಅಂತ ಅಂದರೆ ಕಲ್ತ್ಕೊಳ್ಳೋದಲ್ಲ ಸರ್, ಅದು ಅವರಾಗಿ ಅವ್ರ ಮನಸ್ಸಿಗೆ ಬರಬೇಕು. ಅದ್ರ ಬಗ್ಗೆ ತಿಳ್ಕೊಂಡು ಓದಿದರೆ ಅದು ನಾವು ಹೇಳ್ದಿರೂ ಅದು ಅವ್ರಿಗೆ ಅನ್ವಯಿಸ್ತದೆ. ಅದೇನು ಗೊತ್ತಿಲ್ಲದವ್ರಿಗೆ ನಾವು ಏನು ಹೇಳಿದ್ರು ಅವ್ರಿಗೆ ಅರ್ಥ ಆಗಲ್ಲ ಸರ್. ಅಷ್ಟೇ, ಸರ್ಕಾರದ ಮಟ್ಟದಲ್ಲಿ ನಡೀತಿದ್ದಂಥ ಕಾರ್ಯಕ್ರಮ ಇವತ್ತು ಗ್ರಾಮ ಪಂಚಾಯಿತಿ ಮಟ್ಟಕ್ಕೂ ಬಂದಿದೆ ಈ ಒಂದು. ಸರ್, ಖುಷಿ ಇದು ನಮ್ಮ ಅವಧಿನಲ್ಲಿ ಇದೆಲ್ಲ ಆಗ್ತಿರೋದು ಖುಷಿ. ನಾವು ನೆಕ್ಸ್ಟು ಗ್ರಾಮ ಪಂಚಾಯತಿಗೆ ಬರ್ತೀವೋ ರಾಜಕೀಯಕ್ಕೆ ಬರ್ತೀವೋ ಬರಲ್ವೋ, ಆದರೆ ನಮ್ಮ ಅವಧಿನಲ್ಲಿ ಸಿಕ್ಕಿರೋದು ಖುಷಿ. ನಾವೇನು 27 ಜನ ಮೆಂಬರು, ನಮ್ಮ ಲೀಡರ್ಸ್ ಇದ್ದಾರೆ ಎಲ್ಲರೂ, ಇವತ್ತು ನಾವು ಈ ಟರ್ಮಲ್ಲಿ ಇದೆಲ್ಲ ಆಗಿರೋದು ನಮ್ಗೆ ಖುಷಿ. ಮೊನ್ನೆ ನಾವು ಅಯೋಧ್ಯದ ಮಾಡ್ದೋ, ಹಂಗೆ ಕೆಂಪೇಗೌಡ್ರದ್ದು ಮಾಡ್ದೋ, ಇದು ಮಾಡ್ದೋ, ನಾವು ಅಂಬೇಡ್ಕರ್ದು ಮಾಡ್ದೋ, ಎಲ್ಲ ಇದೊಂದು ನಮಗೊಂಥರ ಖುಷಿ ಸರ್. ಇದು ನಮ್ಮದು, ಇದು ನಮ್ಮ ಅವಧಿನಲ್ಲಿ ಸಿಕ್ಕಿರೋದು ನಮ್ಮದು ತುಂಬಾ ಖುಷಿ ಸರ್. ಓಕೆ.